ದರ್ಶನ್ ಜೊತೆಗೆ ಪವಿತ್ರಗೌಡ ವಕೀಲರ ಜೊತೆಗೆ ಆರೋಪವನ್ನು ಮಾಡಿದ್ದಾರೆ ಪವಿತ್ರಗೌಡ ವಕೀಲರು ಏರು ಆರೋಪ ಮಾಡಿದ್ದಾರೆ ಜೈಲಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಭೇಟಿ ಆಗೋಕ್ಕೆ ಬಿಡ್ತಾ ಇಲ್ವಂತೆ ಕೋರ್ಟ್ ಗಮನಕ್ಕೆ ಪವಿತ್ರಗೌಡ ಪರ ವಕೀಲರು ತಂದಿದ್ದಾರೆ ತಿನ್ನೋಕೆ ಉಣ್ಣೋಕೆ ಕಡಿಮೆ ಆದರೆ ಹೇಳಿ ಬೇಕಾದರೆ ವ್ಯವಸ್ಥೆ ಮಾಡೋಣ ಅಂತ ಕೋರ್ಟ್ ಹೇಳಿದೆ ಸೊ ಅಂದರೆ ಇಲ್ಲಿ ಫ್ಯಾಮಿಲಿ ಜೈಲಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಪವಿತ್ರಗೌಡ ಪರ ವಕೀಲರು ಕೇಳಿಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ತಿನ್ನೋ ಹುಣ್ಣೋಕೆ ಏನಾದರೂ ಕಡಿಮೆ ಆದ್ರೆ ಹೇಳಿ ಬೇಕಾದ್ರೂ ವ್ಯವಸ್ಥೆ ಮಾಡೋಣ ಅಂತ ಕೋರ್ಟ್ ಕೂಡ ಹೇಳಿದೆ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಒಂದು ಆ ಕಡೆಗೆ ದರ್ಶನ್ ಪರ ವಕೀಲರು ಕೇಳುವಂಥ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳು ಮತ್ತೆ ವಕೀಲರು ಫ್ಯಾಮಿಲಿ ಫ್ರೆಂಡ್ಸು ಭೇಟಿಗೆ ಅವಕಾಶವನ್ನು ಅವಕಾಶವನ್ನ ನೀಡುವಂತೆ ಆದೇಶವೆಲ್ಲ ಮಾಡಿದ್ದಾರೆ ಬಟ್ ಪವಿತ್ರ ಗೌಡ ವಿಚಾರದಲ್ಲಿ ಬಂದಾಗ ಫ್ಯಾಮಿಲಿ ಮೆಂಬರ್ಸ್ ಭೇಟಿ ಆಗಕ್ ಬಿಡ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ತಿನ್ನೋ ಕುಣ್ಣೋ ಕಡಿಮೆ ಆದ್ರೆ ಹೇಳಿ ಅನ್ನುವಂತ ಮಾತನ್ನ ಕೂಡ ಇವತ್ತು ಕೋರ್ಟ್ನಲ್ಲಿ ಬಂದಿದೆ ಏನಾಗಿದೆ ಪವಿತ್ರ ಗೌಡ ಪ್ರಕರಣದಲ್ಲಿ ಏನಾಯ್ತು ಇವತ್ತು ಅವ್ರ ಪರ ವಕೀಲರು ಹೇಗೆ ಕೇಳಿದ್ರು ಕೋರ್ಟ್ ಏನ್ ಹೇಳಿದೆ ಇವತ್ತು ಅರುಣ್ಣ ಇವತ್ತು ಪರಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಪರ ವಕೀಲರು ಒಂದು ಸಬ್ಮಿಷನನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಇವರು ಇಚ್ಛೆಪಟ್ಟಂತಹ ವ್ಯಕ್ತಿಗಳನ್ನು ನೋಡೋದಕ್ಕೆ ಬಿಡ್ತಿಲ್ಲ ಒಳಗೆ ಬಿಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು ಅದಾದ ಬಳಿಕ ಇವ್ರಿಗೆ ಈಗಾಗಲೇ ಇವ್ರ ತಾಯಿ ಇರ್ಬೋದು ಮಗಳು ಇರ್ಬೋದು ಇಂಥವ್ರಿಗೆ ಅವಕಾಶವನ್ನು ಕೊಡ್ತಿದ್ದಾರೆ ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ಇವರ ವಕೀಲರಿರ್ಬೋದು ಅಥವಾ ನೋಡತಕ್ಕಂತಹ ನೋಡೋದಕ್ಕೆ ಬಂದಂತಹ ಸಂಬಂಧಿಕರು ಇರ್ಬೋದು ಇಂಥವ್ರಿಗೆ ಒಳಗೆ ಬಿಡ್ತಿಲ್ಲ ಹೀಗಾಗಿ ಅದಕ್ಕೆ ಅವಕಾಶವನ್ನು ಕೊಡಬೇಕು ಅಂಥವರ ಭೇಟಿಗೆ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಸಹ ಮಾಡಿಕೊಂಡ್ರು ಆಗ ಜೈಲಾಧಿಕಾರಿಗಳು ಪರಪನಾಗ್ರಹಾರದ ಜೈಲಾಧಿಕಾರಿಗಳನ್ನು ಕರೀತಾರೆ ಪವಿತ್ರ ಗೌಡ ಇದಿರ ಅನ್ನೋ ನಿಟ್ಟಿನಲ್ಲಿ ಕೇಳಿದಂತಹ ಮಾನ್ಯ ನ್ಯಾಯಾಧೀಶರು ಈ ರೀತಿಯಾದಂತಹ ಸಬ್ಮಿಷನ್ನೆಲ್ಲ ನಾವು ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ನಿಮಗೆ ಅಲ್ಲಿ ಏನಾರು ಅವ್ಯವಸ್ಥೆ ತಿನ್ನೋದಕ್ಕೆ ಹೊಣದಕ್ಕೆ ಏನಾರು ಕೊರತೆ ಆಗ್ತಿದೆಯಾ ಹೇಳಿ ಸರಿ ಮಾಡಿ ಮಾಡ್ತೀನಿ ಆದೇಶವನ್ನು ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರು ಸೂಚನೆಯನ್ನು ಕೊಡ್ತಾರೆ ಮತ್ತು ಯಥಾಸ್ಥಿತಿ ಜೈಲಿನ ನಿಯಮಾವಳಿಗಳ ಪ್ರಕಾರ ಏನು ಕೊಡಬಹುದೋ ಕೊಡಲಿ ಅದನ್ನು ಹೊರತುಪಡಿಸಿ ಹೆಚ್ಚಿನದೇನಿದೆ ಅದನ್ನು ನಾವು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರು ಸೂಚನೆಯನ್ನು ಹೊರಡಿಸ್ತಾರೆ